ಸಾಗುತ್ತಿದ್ದ ಮಾಜಿ ಪೊಲೀಸ್ ಅಧಿಕಾರಿಯ ಬಂಧನ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ತನ್ನ ಮಗನಿಗೆ ಚಿಕಿತ್ಸೆಯನ್ನು ನೀಡಲು ಕಾರನ್ನ ಕರೆಯುತ್ತಿದ್ದ ಬಹ್ರೇನ್ ರಾಷ್ಟ್ರದ ಮಾಜಿ ಪೊಲೀಸ್ ಅಧಿಕಾರಿಯನ್ನ ಬೆಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ನಜೀರ್ ಭಾರತಕ್ಕೆ ಬರುವ ಮೊದಲು 9 ವರ್ಷಗಳ ಕಾಲ ಬಹ್ರೇನ್ನಲ್ಲಿ ಪೊಲೀಸ್ ಆಗಿ ಸೇವೆಯನ್ನ ಸಲ್ಲಿಸಿದ್ದರು ಎನ್ನಲಾಗಿದೆ. ಸುಮಾರು 14 ವರ್ಷಗಳ ಬಳಿಕ ಎರಡನೇ ಬಾರಿ ನಜೀರನ್ನ ಬಂಧಿಸಲಾಗಿದೆ. ತನ್ನ ಮಗನಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವುದರಿಂದ ಚಿಕಿತ್ಸೆಗಾಗಿ ಹಣ ಹೊಂದಿಸಬೇಕಾಗಿತ್ತು. ಹೀಗಾಗಿ ನಜೀರ್ ವೃತ್ತಿಪರ ಕಾರು ಕಳ್ಳನಾದ. ಸುಮಾರು 14 ವರ್ಷಗಳ ಬಳಿಕ ಎರಡನೇ ಬಾರಿ ನಜೀರನ್ನ ಬಂಧಿಸಲಾಗಿದೆ. ತನ್ನ ಮಗನಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವುದರಿಂದ ಚಿಕಿತ್ಸೆಗಾಗಿ ಹಣವನ್ನ ಹೊಂದಿಸಬೇಕಾಗಿತ್ತು. ಹೀಗಾಗಿ ನಜೀರ್ ವೃತ್ತಿಪರ ಕಾರು ಕಳ್ಳನಾದ. ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ದರೂ ಕೂಡ ಅಶೋಕನಗರ ಪೊಲೀಸರು 2008 ರಲ್ಲಿ ನಜೀರ್ನನ್ನ ಬಂಧಿಸಿದ್ದರು. ಆದರೆ ಜೈಲಿನಿಂದ ಹೊರಬಂದ ನಂತರ ಅಪರಾಧ ಕೃತ್ಯಗಳನ್ನ ಮುಂದುವರಿಸಿದ್ದ. ಸೇವಾ ಕೇಂದ್ರದಿಂದ ಯುಎಸ್ಪಿ ಕದ್ದ ಆರೋಪದ ಮೇಲೆ ಬ್ಯಾಟರಾಯನಪುರ ಠಾಣೆ ಪೊಲೀಸರು ಇತ್ತೀಚೆಗೆ ಬಂಧಿಸಿದ್ದಾರೆ. ನಜೀರ್ನಿಂದ ಹೈಕ್ರೌನ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಎರಡು ಬೈಕ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತನಿಖೆಯ ವೇಳೆ ಮಗನ ಚಿಕಿತ್ಸೆಗಾಗಿ ಈ ಕೃತ್ಯ ಎಸಗುವುದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ. ವಾಹನಗಳನ್ನ ಕದ್ದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಮಾರಾಟ ಮಾಡ್ತಾ ಇದ್ದರು. ನಜೀರ್ ಬೆಂಗಳೂರು ನಗರ ಮತ್ತು ಕೇರಳದ ವಿವಿಧೆಡೆ ವಾಹನವನ್ನ ಕದಿಯುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.